ಇಲ್ಲದೆ ಸೋಮಲಿಂಗದಳ್ಳಿ ಗ್ರಾಮದ ಸೇತುವೆಯಲ್ಲಿ ಆಗುತ್ತಿರುವ ಅಪಘಾತ ಅನಾಹುತಗಳು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸೋಮಲಿಂಗದಹಳ್ಳಿ ಗ್ರಾಮದ ನಡುವೆ ಸೇತುವೆ ಇಲ್ಲದೆ ಜನ ಹಳ್ಳದ ನೀರಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾರೆ ಎಂದು ನಮ್ಮ ಜೆಕೆ ಕನ್ನಡ ನ್ಯೂಸ್ನಲ್ಲಿ ಈ ಹಿಂದೆ ಸುದ್ದಿಯಾದಾಗ ಶಾಸಕ ಅವಿನಾಶ್ ಜಾಧವ್ ರವರು ತಕ್ಷಣವೇ ಅದನ್ನ ಸ್ಪಂದಿಸಿ ಬ್ರಿಜ್ ಕಮ್ ಬ್ಯಾರೇಜ್ ಅನುದಾನದ ಅಡಿಯಲ್ಲಿ ಸುಮಾರು 10,90,000 ಅನುದಾನ ನೀಡಿ ಬ್ರಿಡ್ಜ್ ಮಾಡಿಸಿದರು. ಈ ಮೂಲಕ ಇಡೀ ಗ್ರಾಮವೇ ಶಾಸಕರನ್ನ ಅಭಿನಂದನೆ ಸಲ್ಲಿಸಿತ್ತು. ಆದರೆ ಬ್ರಿಡ್ಜ್ಗೆ ತಡೆಗೋಡೆ ಇಲ್ಲದೆ ಇರುವುದರಿಂದ ವೃದ್ಧರಿಗೆ ತೊಂದರೆಯಾಗುತ್ತಿದೆ. ಸುಮಾರು ಜನ ವೃದ್ಧ ಬಿದ್ದು ಕೈಕಾಲು ಗಾಯ ಮಾಡಿಕೊಂಡು ಆಸ್ಪತ್ರೆಗೆ ಸೇರಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಬ್ರಿಡ್ಜ್ ನಿರ್ಮಾಣ ಮಾಡಿದ ಗುತ್ತಿಗೆದಾರ ಇಂಜಿನಿಯರ್ ಈ ಕಡೆ ಗಮನಹರಿಸಬೇಕು ಹಾಗೂ ಶಾಸಕ ಅವಿನಾಶ್ ಜಾಧವ್ ರವರು ಈ ಕಡೆ ಗಮನಹರಿಸಿ ಸಂಬಂಧಪಟ್ಟವರನ್ನ ಸಂಪರ್ಕಿಸಿ ಸೇತುವೆಗೆ ತಡೆಗೋಡೆ ನಿರ್ಮಿಸಬೇಕೆಂದು ಗ್ರಾಮ ಪಂಚಾಯಿತಿ ಸದಸ್ಯರು ಮನವಿ ಮಾಡಿದ್ದಾರೆ. ರಾಜೇಂದ್ರ ಪ್ರಸಾದ್, ಜೆಕೆ ನ್ಯೂಸ್, ಕನ್ನಡ, ಚಿಂಚೋಳಿ. ನಾವು ಹಲವಾರು ವರ್ಷಗಳ ಹಿಂದೆ ಈ ಸೋಮನಿಂದಳ್ಳಿ ಗ್ರಾಮದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದ್ದಿಲ್ಲ. ಇಲ್ಲಿ ಬರುವಂಥ ಸಾರ್ವಜನಿಕರು ಹೋಗುವಂಥ ಸಾರ್ವಜನಿಕರು ತುಂಬ ತೊಂದರೆ ಆಗ್ತಿತ್ತು. ಮಳೆಗಾಲದಲ್ಲಿ ಕೆಲವೊಂದು ಸಾರಿ ದನಕರುಗಳು ಕೂಡ ಹರಿದುಕೊಂಡು ಹೋಗಿವೆ ಮತ್ತು ವೃದ್ಧರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಈ ಸುದ್ದಿ ಪ್ರಕಟಿಸಿದ ನಂತರ ತತ್ಕ್ಷಣದಲ್ಲಿಯೇ ಬ್ರಿಡ್ಜ್ ಕಮ್ ಬ್ಯಾರೇಜ್ ಶಾಸಕರು ಡಾಕ್ಟರ್ ಅವಿನಾಶ್ ಜಾಧವ್ ಅವರ BJP ಸರ್ಕಾರ ಅವಧಿಯಲ್ಲಿ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ತಾವು ನೋಡ್ತಿರ್ಬೋದು, ಬ್ರಿಡ್ಜ್ ಕಮ್ ಬ್ಯಾರೇಜ್ ಪೂರ್ಣಗೊಂಡಿದೆ. ಆದರೆ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಸ್ವಲ್ಪ ರಕ್ಷಣಾ ಗೋಡೆ ಮಾಡಿಲ್ಲ. ಅದಕ್ಕಾಗಿ ಸಾರ್ವಜನಿಕರು ಏನಾಗ್ತಾರೆ, ಈ ಬ್ರಿಡ್ಜ್ ಆಗಿ ನಮಗೆ ಭಾಳ ದೊಡ್ಡ ಉಪಕಾರ ಮಾಡಿದ್ದಾರೆ. ಅದರಂತೆ ವೃದ್ಧರು ಆ ರಕ್ಷಣಾ ಗೋಡೆ ಮಾಡದಂಥ ಸಂದರ್ಭದಲ್ಲಿ ಒಂದು ಇಬ್ಬರು ವೃದ್ಧರು ಬಿದ್ದಿದ್ದಾರೆ. ಆದಷ್ಟು ಬೇಗ ಅದು ಕೂಡ ರಕ್ಷಣಾ ಗೋಡೆಯನ್ನು ಮಾಡಿಕೊಡಿ ಅಂತ ಒಂದು ಕಳಕಳಿಯ ವಿನಂತಿಯನ್ನು ಮಾಡ್ತಿದ್ದಾರೆ. ಅದೇ ರೀತಿ ಇವತ್ತಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಭೀಮಶಂಕರ್ ಅವರು ಇದರ ಬಗ್ಗೆ ಮಾತಾಡ್ತಾರೆ. ನಮಸ್ತೆ ಸರ್. ಸರ್, ತಾವು ಈಗಾಗಲೇ ಹೇಳಂತೆ ತಮ್ಮ ಈ ಬ್ರಿಡ್ಜ್ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಬ್ರಿಡ್ಜ್ ಬಗ್ಗೆ ಅಲ್ಲಕ್ಕೆ ಏನಂದ್ರೆ ನಮ್ಗೆ ಇದುವರೆಗೆ ಭಾಳ ಪ್ರಾಬ್ಲಮ್ ಐತೆ ರೀ, ಎಲ್ಲ ಹೋಗೋದು ಬರ್ಲಕ್ಕ ಆಚೆ ಕಡೆ ಈಚೆ ಕಡೆ ಪ್ರಾಬ್ಲಮ್ ಇತ್ತು. ಈ JK TV ಅಂತ ಹೋದ ಸರಿ 2 ವರ್ಷದ ಕೆಳಗೆಲ್ಲ ನ್ಯೂಸ್ ಮಾಡಿದೆ, ನೀವು ಎಲ್ಲ ಬಂದು ಸಹಕಾರ ಮಾಡಿದ್ದಕ್ಕೆ ಎಲ್ಲ ಇದು ಹೋಗಕ್ಕೆ ಬರ್ಲಕ್ಕ ಅನುಕೂಲ ಆಗಿದೆ ಬ್ರಿಡ್ಜು. ಅದು ಏನದ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆದ್ರೆ ಅಲ್ಲಿ ಏನಿದೆ ಪ್ರಾಬ್ಲಮ್? ಪ್ರಾಬ್ಲಮ್ ಅಂದ್ರೆ ಸ್ವಲ್ಪ ತಡೆಗೋಡೆ ಅಬ್ಲೆ ಇಲ್ಲ ರೀ, ಆಚೆ ಕಡೆ ರಕ್ಷಣಾ ಗೋಡೆ ಬೇಕು. ಅಂದ್ರೆ ಹೋಗಿ ಸರಿ ಏನಾದ್ರಿ ಒಂದ್ ಇಬ್ಬರು ರಾತ್ರಿ ಟೈಮ್ನ ಇಬ್ಬರು ಮುರ್ಕೂರು ಬಂದು ಬಿದ್ದಾರೆ. ಅಂದ್ರೆ ರಾತ್ರಿ ಸಮಯದಲ್ಲಿ ಕಾಣಲ್ಲ, ಅಲ್ಲಿ ಏನು ಬೀದಿ ದೀಪದ ವ್ಯವಸ್ಥೆ ಇಲ್ಲ, ಏನು ಆದಕ್ಕಲ್ಲಿ ಕಾಣಲ್ಲ. ಯಾಕಂದ್ರೆ ಮುದುಕೂರು ಜಲ್ಲಿ ರೋಡ್ ಅದಲ್ಲ, ಡೈರೆಕ್ಟ್ ನೋಡ್ಬೇಡಣ, ಒಂದು ಏನೋ ಇದ್ರಲ್ಲಿಂದ ಬರ್ತಾರೆ, ಹಂಗೆ ಮುದುಕೂರು ಕಾಣಲ್ಲ. ಬಂದು ಒಳಗೆ ಒಂದು 2 ಸರಿ ಬಿದ್ದು ಕಳಿಸಿ, ಅದರಲ್ಲಿಂದ ಸ್ವಲ್ಪ ಪ್ರಾಬ್ಲಮ್ ಆದರೆ ಅದಕ್ಕೆ ಅಂದರೆ ಆದಷ್ಟು ಬೇಗ ರಕ್ಷಣಾ ಗೋಡೆ ಮಾಡ್ಕೊಳ್ಬೇಕಂತ ತಮ್ಮ ಆಗ್ರಹ. ತಾವು ಕೇಳಿದ್ರಲ್ಲ ಫ್ರೆಂಡ್ಸ್, ಈಗ ಈ ಸೋಮನಿಂಗದಳ್ಳಿ ಗ್ರಾಮಕ್ಕೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದ್ದಿಲ್ಲ, ಭಾಳಷ್ಟು ಸಮಸ್ಯೆಗಳಿದ್ದು. ಆದರೆ ನಮ್ಮ JK ಕನ್ನಡ ವಾಹಿನಿಯಲ್ಲಿ ಪ್ರಸಾರಗೊಂಡ ನಂತರ ತಕ್ಷಣದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಾಮಗಾರಿ ಪೂರ್ಣಗೊಂಡಿದ್ದು ಕೆಲವು ಸ್ವಲ್ಪ ಪ್ರಮಾಣದಂಥ ರಕ್ಷಣಾ ಗೋಡೆ ಮಾಡಿಕೊಡ್ಬೇಕೆಂಬುದು ಇಲ್ಲ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯ ಭೀಮಶಂಕರ್ ಅವರ ಆಗ್ರಹ. ಅದೇ ರೀತಿ ನಮ್ಮ JK ಕನ್ನಡಕ್ಕೂ ಒಂದು ಏನಂತಾರೆ ಅಭೂತಪೂರ್ವ ಒಂದು ಅಭಿನಂದನೆ ಸಲ್ಲಿಸಿದ್ರು ಕೂಡ. ಯಾಕಂದರೆ ಇವು ಇಂಥ ದೊಡ್ಡ ಸುಮಾರು 10,90,000 ರೂಪಾಯಿ ಅಂತ ಈ ಕಾಮಗಾರಿ ನಮ್ಮ JK ಕನ್ನಡ ವಾಹಿನಿ ವತಿಯಿಂದ ಇದು ಪೂರ್ಣಗೊಂಡಿದ್ದು ಇದಕ್ಕೆ ಹೆಮ್ಮೆ ಪಡುತ್ತಾ, ಅದೇ ರೀತಿ ಅದು ರಕ್ಷಣೆ ಗೋಡೆ ಕೂಡ ಆದಷ್ಟು ಬೇಗ ಮಾಡಿ ಅಂತ ಸ್ಥಳೀಯರಲ್ಲಿ ಕೇಳ್ಕೊತೇವೆ. TVS ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. TVSನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ SV TVS ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾದ್ ತೀರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 08483